ಈಗ ಇವರು ರೂಲ್ 60 ಅಡಿ ಇದನ್ನ ತರ್ತಾ ಇದ್ದಾರೆ, ಇನ್ನು ಕನ್ವರ್ಟ್ ಮಾಡಿಲ್ಲ. ಅದರಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಹೇಳಿರೋದು 63, ನೋ ಮೋಷನ್ ವಿಚ್ ಸೀಕ್ಸ್ ಟು ರೇಸ್ ಡಿಸ್ಕಷನ್ ಆನ್ ಎ ಮ್ಯಾಟರ್ ಪೆಂಡಿಂಗ್ ಬಿಫೋರ್ ಇದು ಸ್ಟ್ಯಾಚ್ಯೂಟರಿ ಟ್ರಿಬ್ಯೂನಲ್ ಆರ್ ಸ್ಟ್ಯಾಚ್ಯೂಟರಿ ಅಥಾರಿಟಿ ಪರ್ಫಾರ್ಮಿಂಗ್ ಎನಿ ಜುಡಿಷಿಯಲ್ ಆರ್ ಕ್ವಾಸಿ ಜುಡಿಷಿಯಲ್ ಫಂಕ್ಷನ್ಸ್ ಆರ್ ಎನಿ ಕಮಿಷನ್ ಆರ್ ಕೋರ್ಟ್ ಆಫ್ ಎನ್ಕ್ವೈರಿ ಅಪಾಯಿಂಟೆಡ್ ಟು ಎನ್ಕ್ವೈರಿ ಇನ್ ಟು ಆರ್ ಇನ್ವೆಸ್ಟಿಗೇಟ್ ಎನಿ ಮ್ಯಾಟರ್ ಶಲ್ ಆರ್ಡಿನರಿ ಬಿ ಪರ್ಮಿಟೆಡ್ ಟು ಬಿ ಮೂವ್ಡ್ ಅಂತ ಇದೆ. ಸುಮ್ಮನೆ ಸೊ ಹೀಗಿರೋದ್ರಿಂದ ಇವಾಗ ಅದು ED, CBI ಮತ್ತೆ ನಮ್ಮ SIT, SSIT ಎಲ್ಲನೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಈ ಸಮಯದಲ್ಲಿ ಅಲ್ಲಿಂದ ಅರೈಸ್ ಆಗಿರೋ ವಿಷಯನ ಇಲ್ಲಿ ಪ್ರಸ್ತಾಪ ಮಾಡ್ಬೋದು. ಈಗ ಅರ್ಧ ಮಾತ್ರ ಓದ್ತಾ ಇದ್ರ ಫುಲ್ ಓದಿ ಸಬ್ಮಿಟ್ ಇಟ್ ಹ್ಯಾಸ್ ನೋ ಬೇರಿಂಗ್ ಆನ್ ದ ಕಮಿಷನ್ ಎನ್ಕ್ವೈರಿ ಟು ದ ವಿಸ್ಡಮ್ ಆಫ್ ದ ಚೇರ್ ಅಂತಾನು ಇದೆ. ಅಟ್ರಾಕ್ಟ್ ಮಾಡ್ತಾ ಇದೆ. ಈಗ ರೂಲ್ 62 ನಲ್ಲಿ ಸಬ್ ರೂಲ್ 5, ದ ಮೋಷನ್ ಶಲ್ ನಾಟ್ ರಿವೈವ್ ಡಿಸ್ಕಷನ್ ಎ ಮ್ಯಾಟರ್ ವಿಚ್ ಹ್ಯಾಸ್ ಬೀನ್ ಡಿಸ್ಕಸ್ಡ್ ಇನ್ ದ ಸೇಮ್ ಸೆಷನ್. ಆಯ್ತು, ಈಗ ತಾವು ಅಧ್ಯಕ್ಷರೇ, ಮೊನ್ನೆ ಹಿರಿಯ ಸದಸ್ಯರು ಸುರೇಶ್ ಕುಮಾರ್ ಅವರು ಪಾಯಿಂಟ್ ಆಫ್ ಆರ್ಡರ್ ಎತ್ತಿದ್ದಾರೆ. ಅವ್ರು ಬಹುಶಃ 63 ಏನು ಪ್ರಸ್ತಾಪ ಮಾಡಿದರು ಅದ್ರ ಬಗ್ಗೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಮಾನ್ಯ ಸಚಿವರು ಹೇಳಿದ ಹಾಗೆ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅಧ್ಯಕ್ಷರೇ. ಪರಂತು ಅಂಥ ವಿಚಾರವನ್ನು ನೀವೇನು ಹೇಳಿದ್ರಿ ಅಂಥ ವಿಚಾರವನ್ನು ಚರ್ಚಿಸಲು ಅವಕಾಶ ಕೊಡುವುದರಿಂದ ಶಾಸನಬದ್ಧ ನ್ಯಾಯಾಧಿಕರಣ ಪ್ರಾಧಿಕಾರ ಆಯೋಗ ಅಥವಾ ವಿಚಾರಣಾ ನ್ಯಾಯಾಲಯದವರು ಆ ವಿಷಯವನ್ನು ಪರಿಶೀಲಿಸಲು ಬಾಧಕ ಉಂಟಾಗುವ ಸಂಭವವಿಲ್ಲವೆಂದು ಅಧ್ಯಕ್ಷರಿಗೆ ಮನವರಿಕೆ ಆದರೆ ಅವರು ತಮ್ಮ ವಿವೇಚನಾನುಸಾರ ವಿಚಾರಣೆಯ ಕಾರ್ಯವಿಧಾನ ಅಥವಾ ವಿಷಯ ಅಥವಾ ಹಂತಕ್ಕೆ ಸಂಬಂಧಪಟ್ಟಂತೆ ಅಂಥ ವಿಷಯವನ್ನು ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲು ಅವಕಾಶ ಕೊಡ್ಬೋದು. ಮಾನ್ಯ ಶಿವಲಿಂಗೇಗೌಡರು ಮಾನ್ಯ ಸಭಾಧ್ಯಕ್ಷರನ್ನ ಇದನ್ನು ಹೇಗೆ ಯಾವ ಕಾರಣ ಯಾವ ರೀತಿಯಾಗಿ ಇದು ಬಾಧಕ ಆಗೋದಿಲ್ಲ ಅನ್ನೋದನ್ನು ವಿವರಿಸಬೇಕಾಗುತ್ತೆ. ಅದನ್ನ ಅವರು ವಿವರಿಸಿ ಅವರು ಯಶಸ್ವಿ ಆದ್ರೆ ಪಾಯಿಂಟ್ ಆಫ್ ಆರ್ಡರ್ ಏನು ಅದೇ ಅಧಿವೇಶನದಲ್ಲಿ ಚರ್ಚೆ ಆಗಿರುವ ವಿಷಯದ ಮೇಲೆ ಪುನಃ ಚರ್ಚೆಗಾಗಿ ನಿಲುವಳಿ ಸೂಚನೆ ತರತಕ್ಕದ್ದಲ್ಲ ಅಂತಿದೆ. ನಿಲುವಳಿ ಮೇಲೆ ತಗೊಂಡ್ಬಿಟ್ಟಿದೀವಿ, ನಿಲುವಳಿ ತಗೊಳ್ತೀವಿ. ಚರ್ಚೆಗೆ ತರ್ತಾ ಇದ್ರೆ ಅಂತ ಹೇಗೆ ಗೊತ್ತು? ಆಯ್ತು, ನನ್ಗೆ ಬಿಟ್ಟು ಬಿಡಿ. ಆಯ್ತು ಪ್ರಿಯಾಂಕಾ ಅವರೇ, ಪ್ರಿಯಾಂಕಾ ಅವರೇ, ನಿಮ್ ನೋಟಿಸ್ ಈಗ ಈ ನೋಟಿಸ್ ಬಿಟ್ಬಿಡ್ತಾರೆ. ಈಗ ಕನ್ಸಿಸ್ಟೆನ್ಸಿ ಇರಲಿ ಅಂತ ಅಷ್ಟೇ ನಾನು. ಓಕೆ, ಸಭಾಧ್ಯಕ್ಷ ಅಲ್ಲಿಂದಾನೆ ಹೇಳಿದ್ದೀನಿ. ಇದೇ ವಿಚಾರದಲ್ಲಿ ಚರ್ಚೆ ಆಗಿರುವಾಗ ಇದೇ ಸೆಷನ್ ಅಲ್ಲಿ ಇನ್ನೊಂದ್ಸಲ ಚರ್ಚೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅದು ನಿಮ್ಮ ನಮ್ಮ ರೂಲ್ಸ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಆಯ್ತು, ಯಾಕೆ ಇದರ ಬಗ್ಗೆ ಚರ್ಚೆ ಮಾಡ್ತೀರಾ? ಇನ್ ಲೈಟ್ ಆಫ್ ನ್ಯೂ ಎವಿಡೆನ್ಸ್, ಈ ಕಾನೂನು ಕಲ್ತರೆ ಜಾಸ್ತಿ ಆಯ್ತಲ್ಲ ನಮಗೆ ಇಲ್ಲಿ. ಇನ್ ಲೈಟ್ ಆಫ್ ನ್ಯೂ ಎವಿಡೆನ್ಸ್ ಅದು ಬೇರೆ ಇದೆ. ಏನು ಕೂರ್ಸಲ್ಲಿ ಮಾತಾಡ್ತೀನಿ ಈಗ. ಲಾ ಮಿನಿಸ್ಟರ್ ಸಾಹೇಬ್ ಹೀಗೆ ಮಾಡಿದ್ರೆ ಹೇಗೆ ನೋಡಿ ಇರುವಂತ ಕೂಡಲೆ ಈಗ ಶಿವಲಿಂಗ ಅವರೊಂದು 60 ರೆಜನ್ಮೇಷನ್ ಕೊಟ್ಟಿದ್ದಾರೆ. ಅದೇ ನಮ್ಗೆ ED ಸಂಬಂಧಪಟ್ಟ ಹಾಗೆ ಇರುವಂತಹ SIT ಅಲ್ಲಿ ಬಂದಂತ ವಿಚಾರಕ್ಕೆ ಇದು ನಮ್ಮ ವಾಲ್ಮೀಕಿ ಹಗರಣದಲ್ಲಿ ಬಂದ